ನಮಸ್ಕಾರ ವೀಕ್ಷಕರೆ. ಭಾರತ ಹಳ್ಳಿಗಳ ರಾಷ್ಟ. ಹಳ್ಳಿಗಳು ಉದ್ದಾರವಾಗದ ಹೊರತು ದೇಶದ ಪ್ರಗತಿ ಸಾಧ್ಯ ಇಲ್ಲ ಅಂತ ಮಹಾತ್ಮ ಗಾಂಧೀಜಿಯವರ ನಿಲುವಾಗಿತ್ತು. ಹೌದು, 2001ರಲ್ಲಿ ವಿಶ್ವ ಶೌಚಾಲಯ ದಿನವನ್ನ ಅನಧಿಕೃತವಾಗಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭವಾಯಿತು. 2013ರಲ್ಲಿ ಅಧಿಕೃತವಾಗಿ ವಿಶ್ವ ಶೌಚಾಲಯ ದಿನವನ್ನ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ನವೆಂಬರ್ 19ರಂದು ಈ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ರು. ಕಡಬ್ಗೆರೆ ಗ್ರಾಮದಲ್ಲಿ ವಿಶ್ವ ಶೌಚಾಲಯ ದಿನಾಚರಣೆಯನ್ನ ಹೇಗೆ ಆಚರಣೆ ಮಾಡಿದ್ರು, ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳನ್ನ ಪರಿಚಯ ಮಾಡಿಕೊಡ್ತೀನಿ ವೀಕ್ಷಕರೇ. ಅತಿಥಿಗಳು ಯಾರು ಅಂತ ಹೇಳಿದ್ರೆ, ಪಿಡಿಒ ಆಗಿರುವಂತಹ ಶ್ರೀಮತಿ ಭಾಗೀರಥಿಯವರು, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ಚಂದ್ರಿಕಾ ಅವರು ನಮ್ಮ ಜೊತೆಲೇ ಇದ್ದಾರೆ. ನಿಮ್ಮಿಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ವಿಶ್ವ ಶೌಚಾಲಯ ದಿನ ಅಂದ ತಕ್ಷಣ ನಮಗೆ ನೆನಪಾಗೋದು, ಎಷ್ಟೋ ಹಳ್ಳಿಗಳಲ್ಲಿ ನಮ್ಮ ದೇಶದಲ್ಲಿ ಶೌಚಾಲಯದ ಆ ಒಂದು ವ್ಯವಸ್ಥೆಯೇ ಇರೋದಿಲ್ಲ, ಆ ಹೆಸರನ್ನೇ ಕೇಳಿರೋದಿಲ್ಲ. ಈ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ? 2030ರ ವೇಳೆಗೆ ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸುರಕ್ಷಿತವಾದಂತಹ ಒಂದು ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸಬೇಕನ್ನೋದು ನಮ್ಮ ವಿಶ್ವಸಂಸ್ಥೆಯ ಗುರಿ. ಇದಕ್ಕೆ ಪೂರ್ವಭಾವಿಯಾಗಿ 2001ರಿಂದಲೇ ವಿಶ್ವ ಶೌಚಾಲಯ ಸಂಸ್ಥೆಯು ಒಂದು ಅಂತಾರಾಷ್ಟ್ರೀಯ ಶೌಚಾಲಯ ದಿನಾಚರಣೆಯನ್ನು ಆರಂಭ ಮಾಡಿತು. 2013ರಲ್ಲಿ ಇದನ್ನು ಒಂದು ಮಸೂದೆಯನ್ನು ಮಂಡನೆ ಮಾಡುವ ಮೂಲಕ ಅಧಿಕೃತವಾಗಿ ಆಚರಣೆಯನ್ನು ಮಾಡ್ತಾ ಬಂತು. ಈಗ ಪ್ರಸ್ತುತವಾಗಿ ನಮ್ಮ ಒಂದು ಬೆಂಗಳೂರು ನಗರದಲ್ಲಿ ದಿನಾಂಕ 9/11/2018 19/11/2018 ವಿಶ್ವ ಶೌಚಾಲಯ ದಿನಾಚರಣೆಯನ್ನು ಆರಂಭ ಮಾಡಿದ್ವಿ. ನಮ್ಮ ಕಡಬ್ಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಒಂದು ದಿನಾಂಕಗಳಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಾವು 2015-16ನೇ ಸಾಲಿನಲ್ಲಿಯೇ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಪಂಚಾಯಿತಿಯಾಗಿ ಘೋಷಣೆ ಆಗಿದೆ. ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಾವು ಹೆಚ್ಚಾಗಿ ಈಗ ಸುಸ್ಥಿರ ಶುಚಿತ್ವಕ್ಕಾಗಿ ಒತ್ತನ್ನು ನೀಡ್ತಾ ಇದ್ದೀವಿ. ಇದಕ್ಕಾಗಿ ನಾವು ಶಾಲೆಗಳಲ್ಲಿ ಮುಖ್ಯವಾಗಿ ಮಕ್ಕಳನ್ನು ರಾಯಭಾರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಇದಕ್ಕೋಸ್ಕರ ನಾವು ಮಕ್ಕಳಿಗೆ ವೈಯಕ್ತಿಕ ಸ್ವಚ್ಛತೆ ಇರಬಹುದು, ಶೌಚಾಲಯಗಳ ಬಳಕೆ, ಇದನ್ನ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ಸಹಾಯದೊಂದಿಗೆ ಜಾಥಾಗಳನ್ನು ಮಾಡುವಂತಹ ಮೂಲಕ ಇಡೀ ಗ್ರಾಮದಲ್ಲಿ ಒಂದು ಮೆರವಣಿಗೆಯ ರೂಪದಲ್ಲಿ ಜನರಿಗೆ ಮನದಟ್ಟಾಗೋ ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಮೇಡಮ್, ನೀವು ಕೇವಲ ಶಾಲಾ ಮಕ್ಕಳನ್ನ ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರು, ಅಥವಾ ವಯಸ್ಕರಿಗೂ ಕೂಡ ಈ ಒಂದು ಅವಶ್ಯಕತೆಗಳನ್ನ ಅಂದ್ರೆ ಕೇವಲ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿರದೆ ಮನೆಗಳಿಗಾಗಿರಬಹುದು ಅಥವಾ 10 ಮನೆಗಳಿಗೆ ಸೇರಿ ಒಂದು ಶೌಚಾಲಯ ನಿರ್ಮಾಣದ ವ್ಯವಸ್ಥೆ ಆಗಿರಬಹುದು, ನೀವು ಕಡಬಗೆರೆಗೆ ಮೊದಲು ಭೇಟಿ ಕೊಟ್ಟಾಗಲಿಗೂ ಈಗಿನ ವ್ಯವಸ್ಥೆಯಲ್ಲೂ ಏನು ಬದಲಾವಣೆ ಆಗಿದೆ? ಕಡಬಗೆರೆ ಗ್ರಾಮ ಬೆಂಗಳೂರು ನಗರದಲ್ಲೇ ಇದ್ರೂ ಸಹ ಇನ್ನೂ ಗ್ರಾಮೀಣ ಪ್ರದೇಶಗಳಲ್ಲಿ ಶೌಚಾಲಯದ ಬಗ್ಗೆ, ಅದರ ಬಳಕೆ ಬಗ್ಗೆ ಅರಿವು ಬಹಳನೇ ಕಡಿಮೆ ಇತ್ತು. ಆಗ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದಾಗ ನಮ್ಮ ಕಡಬಗೆರೆ ಗ್ರಾಮ ಪಂಚಾಯತಿನಲ್ಲಿ 503 ಶೌಚಾಲಯಗಳು ಇನ್ನೂ ನಿರ್ಮಾಣ ಮಾಡಬೇಕಾದಂತಹ ಒಂದು ಗುರಿಯನ್ನು ನಾವು ಎದುರಿಸಬೇಕಾಗಿ ಬಂತು. ಆವಾಗ ನಾವು ಅದನ್ನ ನಮ್ಮ ಕರ್ತವ್ಯದ ಗುರಿ ಅನ್ನೋದಕ್ಕಿಂತ ನಾವು ಅದನ್ನ ವೈಯಕ್ತಿಕವಾಗಿ ಮಹಿಳೆಯಾಗಿ ಮಹಿಳೆಯರಿಗೆ ಒಂದು ಸುರಕ್ಷಿತ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಲೇಬೇಕಂತ ಹೇಳಿ ಆ ಗುರಿಯನ್ನು ನಾವು ವೈಯಕ್ತಿಕವಾಗಿ ಮನದಾಳದಲ್ಲಿ ಆ ಛಲವನ್ನು ಬಿಡದಂಗೆ ಸಾಧನೆ ಮಾಡೋದಕ್ಕೆ ಬಹಳಷ್ಟು ಛಲಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಗ್ರಾಮಠಾಣ ವ್ಯಾಪ್ತಿನಲ್ಲಿ ಜನರಿಗೆ ಶೌಚಾಲಯವನ್ನು ಬಳಕೆ ಮಾಡೋದಕ್ಕೆ ಅವರಿಗೆ ಅರಿವನ್ನು ಮೂಡಿಸೋದು ಬಹಳ ಕಷ್ಟದಾಯಕವಾದಂತಹ ಒಂದು ಕೆಲಸ. ನಿಜ ಮೇಡಮ್, ಶೌಚಾಲಯಗಳನ್ನ ನಿರ್ಮಾಣ ಮಾಡೋದು ಒಂದು ಗುರಿ ಆಯ್ತು ಅಂತ ಹೇಳಿದ್ರೆ ಆ ನಿರ್ಮಾಣ ಮಾಡಿದಂತಹ ಶೌಚಾಲಯಗಳನ್ನ ಹೇಗೆ ಬಳಸಬೇಕು ಅನ್ನೋದು ಅಷ್ಟೇ ಮುಖ್ಯವಾಗಿರುವಂತಹ ಅಂಶ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ಶಾಲಾ ಮಕ್ಕಳಿಗೆ ಅಥವಾ ಆ ಹಳ್ಳಿಯಲ್ಲಿರುವಂತಹ ಜನರಿಗೆ ಯಾವ ರೀತಿ ಜಾಗೃತಿಯನ್ನು ಮೂಡಿಸೋದ್ರಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು? ಖಂಡಿತ ಮೇಡಮ್, ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿಯಿಂದ ನಮ್ಮ ಶಿಕ್ಷಕರಿಗೆ ಎಲ್ಲರಿಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಗೂ ಹಾಗೂ ನಮ್ಮ ಪಂಚಾಯಿತಿ ಪೋಷಕರಿಗೂ ಎಲ್ಲನೂ ಒಂದು ದೊಡ್ಡ ಜವಾಬ್ದಾರಿನೇ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಎಲ್ಲರೂ ಗ್ರಾಮಾಂತರ ಪ್ರದೇಶದಿಂದ ಬರುವಂತಹ ಮಕ್ಕಳೇ ಜಾಸ್ತಿ ಆಗಿರ್ತಾರೆ. ಹಾಗೆ ಹೆಣ್ಮಕ್ಳು ಕೂಡ ತುಂಬಾ ನಮ್ಮ ಶಾಲೆಯಲ್ಲಿ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಉತ್ತಮವಾದಂತಹ ಶೌಚಾಲಯ ವ್ಯವಸ್ಥೆ ನಮ್ಮ ಕಡಬಗೆರೆ ಗ್ರಾಮ ಪಂಚಾಯಿತಿಯಿಂದ ಹಾಗೂ ಪೋಷಕರಿಂದ, ನಮ್ಮ SDMC ಸದಸ್ಯರಿಂದ, ನಮ್ಮ ಮುಖ್ಯ ಶಿಕ್ಷಕರು ಎಲ್ಲರ ಒಂದು ಸಹಕಾರದಿಂದ ಗಂಡು ಮಕ್ಕಳಿಗೂ ಮತ್ತು ಹೆಣ್ಣು ಮಕ್ಕಳಿಗೂ ಕೂಡ ಪ್ರತ್ಯೇಕವಾದ
ಆದಂತಹ ಸುಮಾರು 15 ಶೌಚಾಲಯಗಳು ನಮ್ಮ ಶಾಲೆಯಲ್ಲಿದೆ. ನಮ್ಮ ಶಾಲಾ ಮಕ್ಕಳು ತುಂಬಾ ಆಸಕ್ತಿಯಿಂದ ಹಾಗೂ ಅವರ ಒಂದು ಆರೋಗ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ನಮಗೆ ನೀರಿನ ವ್ಯವಸ್ಥೆ ಕೂಡ ತುಂಬಾ ಇದೆ. ನಿಮಗೆ ಗೊತ್ತು, ಶೌಚಾಲಯಗಳಿರುತ್ತೆ, ನೀರಿನ ವ್ಯವಸ್ಥೆ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕಡಬಗೆರೆ ಗ್ರಾಮ ಪಂಚಾಯತಿಯವರಾಗಿರ್ಬೋದು, ನಮ್ಮ SDMC ಸದಸ್ಯರಾಗಿರ್ಬೋದು, ನಮ್ಮ ಶಾಲೆಗೆ ಉತ್ತಮವಾದಂತಹ ಸಹಕಾರವನ್ನು ನೀಡಿದ್ದಾರೆ. ಹಾಗೆಯೇ ನಮಗೆ ಆ ಒಂದು ಸ್ವಚ್ಛತೆ, ಶೌಚಾಲಯ ಸ್ವಚ್ಛತೆ ಬಗ್ಗೆ ಕೂಡ ನಮ್ಮ ಶಾಲೆಯಲ್ಲೇ ಅದಕ್ಕೆ ಬೇಕಾಗಿರುವಂತಹ ಒಂದು ಮಕ್ಕಳ ಕೈ ತೊಳ್ಕೊಳ್ಳಕ್ಕೆ ಒಂದು ಲಿಕ್ವಿಡ್ ಸೋಪ್ ಆಗಿರಬಹುದು ಅಥವಾ ಸ್ವಚ್ಛತೆ ಉಪಕರಣಗಳನ್ನ ಕೂಡ ನಮಗೆ ಗ್ರಾಮ ಪಂಚಾಯತಿಯಿಂದ ಅವರು ಸರಬರಾಜು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಶಾಲಾ ವತಿಯಿಂದ ನಮ್ಮ ಕಡಬಗೆರೆ ಗ್ರಾಮ ಪಂಚಾಯತಿಗೆ ತುಂಬಾ ಆಭಾರಿಯಾಗಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳು ತುಂಬಾ ಸ್ವಚ್ಛತೆಯಿಂದ ಶೌಚಾಲಯ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇಡಮ್, ಈ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ನಾನು ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಪ್ರೌಢಶಾಲಾ ಶಿಕ್ಷಕಿ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಒಂದು ವಯಸ್ಸಿಗೆ ಬಂದ ನಂತರ ಅವರಿಗೆ ಶೌಚಾಲಯದ ಬಳಕೆ ಅನಿವಾರ್ಯವಾಗುತ್ತೆ. ಹೌದು ಮೇಡಮ್. ಈ ನಿಟ್ಟಿನಲ್ಲಿ ನೀವು ಆ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ? ಖಂಡಿತ ಮೇಡಮ್. ಪ್ರತಿ ವರ್ಷ ನಾವು ಹಲವಾರು ಆರೋಗ್ಯ ಕಾರ್ಯಕ್ರಮಗಳನ್ನ ನಮ್ಮ ಪ್ರಾಥಮಿಕ ಆರೋಗ್ಯ ಶಿಕ್ಷಣ ಇದಿರುತ್ತಲ್ಲ, ಅವರು ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಏನಿಲ್ಲ ಅಂದ್ರೆ ಒಂದು 5-6 ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿರ್ತೇವೆ. ಯಾರು ಡಾಕ್ಟರ್ಸ್ ಇರಬಹುದು ಅಥವಾ ಡೆಂಟಲ್ ಗೆ ಸಂಬಂಧಪಟ್ಟಿದ್ದು, ಈ ತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಶಾಲೆಯಲ್ಲಿ ನಡೆಸ್ತೇವೆ. ಸೊ ಅವರೆಲ್ಲ ಬಂದು ಆ ಶೌಚಾಲಯಕ್ಕೆ ಬಳಕೆ, ಎಸ್ಪೆಷಲಿ ನಮ್ಮ ಹೆಣ್ಣುಮಕ್ಕಳ ಪ್ರಾಬ್ಲಮ್ ನಿಮ್ಗೆ ಗೊತ್ತೇ ಇದೆ, ಅಂತ ಟೈಮಲ್ಲಿ ನಮಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೂಡ ನಮಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸರಬರಾಜು ಮಾಡ್ತಾರೆ. ಇನ್ನೂ ಆ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ಶಾಲೆಗಳಲ್ಲಿ ಉತ್ತಮವಾದಂತಹ ವ್ಯವಸ್ಥೆ ಬೇಕು ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಮಕ್ಕಳು ಕೂಡ ಇದರಲ್ಲಿ ಅವರೇನು ಅವೇರ್ನೆಸ್ ಕೊಟ್ಟಿರ್ತಾರೆ, ಇದನ್ನೆಲ್ಲ ಚೆನ್ನಾಗಿ ಬಳಕೆ ಮಾಡಿಕೊಂಡು ನಾವೇ ಒಂದು ಪೇಪರ್ ಬ್ಯಾಗ್ಸ್ ಅಂತ ಎಲ್ಲ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಆ ಮಕ್ಕಳು ಅದನ್ನ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಸ್ವಚ್ಛತೆ ಬಗ್ಗೆ ಅವ್ರು ತಿಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಬಹಳ ಸಂತೋಷ. ಹಾಗಾದ್ರೆ ಕಡಬಗೆರೆ ಒಂದು ಚಕ್ಕವಾಗಿರುವಂತಹ ಸ್ವಚ್ಛ ಗ್ರಾಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಮಾದರಿ ಗ್ರಾಮವಾಗಿ ಬೆಳೀತಾ ಇದೆ ಅಂತ ಅನಿಸ್ತಾ ಇದೆ. ನೀವು ಮೇಡಮ್ ಮಾತಾಡುವಾಗ ತಿಳಿಸಿದ್ರಿ ಕೆಲವು ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಿದ್ವಿ ಅಂತ. ಹೌದು, ಯಾವುದೇ ಒಂದು ಸಾಧನೆಯ ಹಾದಿಯಲ್ಲಿ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಅಡಚಣೆಗಳು ಬರ್ತಾ ಹೋಗುತ್ತವೆ, ಬಹಳಷ್ಟು ರೀತಿಯಲ್ಲಿ ನಮ್ಮ ಪ್ರಯತ್ನಗಳನ್ನ ನಾವು ನಿಲುವುಗಳನ್ನ ಮುಟ್ಟೋದಕ್ಕೆ ಶ್ರಮ ಪಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿಯ ಒಂದು ಸಮಸ್ಯೆಗಳು ಎದುರಾಯಿತು? ಸಮಸ್ಯೆಗಳು ಅಂತ ಹೇಳಿದ್ರೆ ಒಂದು ವಾಟರ್ ಪೈಪಿಂಗ್ ಫೆಸಿಲಿಟಿ ಆಗಿರ್ಬೋದು, ಅದರ ಜೊತೆಗೆ ನೀವು ಬೇಕಾಗಿರುವಂತಹ ವಯಸ್ಕರಿಗೆ ಬೇಕಾಗಿರುವಂತಹ ಜಾಗೃತಿ ಮೂಡಿಸೋದು, ಹಳ್ಳಿಯವರು ನೀವು ಹೋದ ತಕ್ಷಣ ಅವರು ನಿಮಗೆ ಸಹಕರಿಸಬೇಕು ಅಂತ ಯಾವುದೇ ಒಂದು ರೀತಿಯ ಗುರಿ ಇಲ್ಲದೆ ಇರಬಹುದು, ಅವರ ಮನವನ್ನ ನೀವು ಗೆಲ್ಲೋದ್ರಲ್ಲಿ ಹೇಗೆ ಯಶಸ್ವಿಯಾದ್ರಿ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಮೇಡಮ್, ನಾನು ಆಗ್ಲೇ ಹೇಳಿದ ಹಾಗೆ ಮೊದಲನೇದಾಗಿ ಗ್ರಾಮ ಠಾಣಾ ಪ್ರದೇಶಗಳಲ್ಲಿ ಶೌಚಾಲಯವನ್ನ ನಿರ್ಮಾಣ ಮಾಡುವಂತದ್ದು ಬಹಳ ಒಂದು ತ್ರಾಸದಾಯಕವಾದಂತಹ, ಅದಕ್ಕೋಸ್ಕರ ನಾವು ಗ್ರಾಮದ ಮುಖಂಡರನ್ನ ಹಿರಿಯರನ್ನ ಹೆಚ್ಚಾಗಿ ಮನವೊಲಿಸಲಿಕ್ಕೆ ಆರಂಭ ಮಾಡಿದ್ವಿ. ಇದಕ್ಕಾಗಿ ಒಂದು ಸ್ವಸಹಾಯ ಸಂಘದ ಒಂದು ಅವರ ಸಹಾಯವನ್ನ ನಾವು ಪಡ್ಕೊಂಡ್ವಿ, ಮತ್ತೆ ಸ್ಥಳೀಯ ಒಂದು ಜನಪ್ರತಿನಿಧಿಗಳನ್ನ ಹೆಚ್ಚಾಗಿ ಬಳಕೆ ಮಾಡಿಕೊಂಡ್ವಿ. ಉದಾಹರಣೆಗೆ ನಮ್ದೇನು ಶೌಚಾಲಯ ನಿರ್ಮಿಸೋದಕ್ಕೆ ಟಾರ್ಗೆಟ್ ಹಾಕೊಂಡ್ವಿ, ಅವಾಗ ಮೊದಲು ನಾವು ನಮ್ಮ ಸಿಬ್ಬಂದಿಗಳನ್ನ ಕಳಿಸಕ್ ಶುರು ಮಾಡಿದ್ವಿ. ಅವರ ಮನವೊಲಿಸಿ ಕಟ್ಟಲಿಕ್ಕೆ ಆಗದೆ ಇರುವಂತಹ ಶೌಚಾಲಯಗಳನ್ನ ನಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಹೋಗೋದು, ಅಲ್ಲಿ ಮನೆ ಮನೆಗೆ ಪ್ರತಿದಿನ ಭೇಟಿ ಕೊಡೋದು, ನಿರಂತರವಾಗಿ ಫಾಲೋ ಅಪ್ ಮಾಡಿದಂತ ಕೆಲಸಗಳು. ನಂತರ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಿರಬಹುದು, ಈವನ್ ಗ್ರಾಮ ಸಭೆಗಳಲ್ಲಿ ನಮ್ಮ MLA ಅವರು ಸಹ ಜನರಿಗೆ ನಮ್ಮ ಗ್ರಾಮ ಪಂಚಾಯತಿಯನ್ನ ಬಯಲು ಬಹಿರ್ದೆಸೆ ಮುಕ್ತ ಮಾಡಬೇಕಂತ ಹೇಳಿ ಹೆಚ್ಚಿನ ಅರಿವನ್ನ ಕೊಡುವಂತಹ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡ್ವಿ. ನಿರಂತರವಾಗಿ ಮಾಡಿದಂತಹ ಒಂದು ಫಾಲೋ ಅಪ್. ಎರಡನೇದು ನಮಗೆ ಇನ್ನೂ ಒಂದು ಚಾಲೆಂಜ್, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇಟ್ಟಿಗೆ ಗೂಡುಗಳು ಮತ್ತೆ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿ ಬಂದು ನೆಲೆಸಕ್ ಶುರು ಮಾಡಿದ್ರು. ಅವರಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಒದಗಿಸೋದು ಬಹಳನೇ ಒಂದು ಚಾಲೆಂಜಿಂಗ್ ಜಾಬ್ ಆಗಿತ್ತು. ಅವರಿಗೆ ಆ ಮಾಲೀಕರು ಆ ನಗರ ಪ್ರದೇಶಗಳಲ್ಲಿ ಇರುವಂತಹ ಮಾಲೀಕರನ್ನ ಸಂಪರ್ಕಿಸಿ ಆ ಒಂದು ಕೂಲಿ ಕಾರ್ಮಿಕರಿಗೆ ತಾತ್ಕಾಲಿಕವಾಗಿ ಆದರೂ ಒಂದು ಶೆಡ್ ರೂಪದಲ್ಲಿ ಒಂದು ಶೌಚಾಲಯವನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೆಚ್ಚಿನ ಶ್ರಮವನ್ನ ಪಟ್ಟಿವಿ. ಮತ್ತೆ ಆ ಕೂಲಿ ಕಾರ್ಮಿಕರು ವಲಸಿಗರು ಶೌಚಾಲಯಗಳನ್ನ ಬಳಸಲಿಕ್ಕೆ ತುಂಬಾನೇ ಕಷ್ಟಪಡ್ತಾರೆ, ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ ಬಯಲಲ್ಲಿ ಹೋಗೋದು. ಅವ್ರನ್ನ ಶೌಚಾಲಯದ ಒಳಗಡೆ ಕೂಡಿಸಿ ಬಂದು ಆ ಒಂದು ಶೌಚವನ್ನು ಮಾಡಿಸೋದು ಬಹಳ ಒಂದು ಕಷ್ಟದಾಯಕ ಅಂತ ಕೇಳಿದ್ರೆ, ಅವ್ರಿಗೆ ನಿರಂತರವಾಗಿ ಒಂದು ಅರಿವಿನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ವಿ. ಮತ್ತೆ ಇದು ಒಟ್ಟಾರೆ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸಿಬ್ಬಂದಿ, ವಿಶೇಷವಾಗಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರ ನೆರವಿನಿಂದ ನಾವಿದನ್ನ ಸಾಧನೆ ಮಾಡಿದ್ವಿ.
ಮೇಡಮ್, ನೀವು ಮಾತಾಡ್ತಾ ಹೇಳಿದ್ರಿ ಶೌಚಾಲಯಗಳ ನಿರ್ಮಾಣದ ಜೊತೆಗೆ ಅವರಿಗೆ ಅದರ ಬಳಕೆಯನ್ನ ಮುಟ್ಸೋದಕ್ಕೆ ತಿಳಿಸ್ಕೋ ಮಾಹಿತಿಯನ್ನ ನೀಡ್ತಾ ಇದ್ರಿ ಅಂತ. ಅವರಿಗೆ ಬಳಸೋದ್ರ ಜೊತೆಗೆ ಆ ಶುಚಿತ್ವವನ್ನ ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಒಬ್ರು ಹೋಗಿ ಬಂದ ತಕ್ಷಣ ಮತ್ತೊಬ್ರು ಹೋಗುವಂತ ಪರಿಸ್ಥಿತಿ ಇರ್ಬೋದು. ಆ ನಿಟ್ಟಿನಲ್ಲಿ ಅವರಿಗೆ ಯಾವ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದ್ರಿ? ಜನರಲ್ ಆಗಿ ಇವಾಗ ಶೌಚಾಲಯವನ್ನ ಹೇಗೆ ಬಳಸಬೇಕು, ಮೊದಲನೇದಾಗಿ ನಾವು ನಿರ್ಧಾರ ಮಾಡಬೇಕು, ಹೊರಗಡೆ ಶೌಚಾಲಯಕ್ಕೆ ಹೋಗಬಾರ್ದು, ಶೌಚಾಲಯವನ್ನ ಬಳಸಬೇಕು. ನಾವು ಹೇಗೆ ಶೌಚಕ್ಕೆ ಹೋಗಕ್ಕೆ ಮೊದಲು ಮತ್ತೆ ನಂತರ ನೀರನ್ನು ಬಳಸಬೇಕು, ನಂತರ ಶೌಚದ ನಂತರ ಕೈಗಳನ್ನು ಚೆನ್ನಾಗಿ ಆ ವಿಧಾನದಲ್ಲಿ ತೊಳಿಬೇಕು. ಇದನ್ನು ಪ್ರಾಕ್ಟಿಕಲ್ ಆಗಿ ಒಬ್ಬ ವ್ಯಕ್ತಿಗೆ ಮಿನಿಮಮ್ ಅಂದ್ರೆ ನಾವು 3-4 ಸಲ ಅಲ್ಲೇ ಸಮುದಾಯದಲ್ಲೇ ಜನವಸತಿಗಳ ಮುಂದೆನೆ ನಾವು ಪ್ರಾಯೋಗಿಕವಾಗಿ ತೋರಿಸ್ತಾ ಇದ್ವಿ. ಜೊತೆಗೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಸಹ ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ರು. ಹೌದು, ಇತ್ತೀಚಿನ ದಿನಗಳಲ್ಲಿ ನಾವು ವರ್ಲ್ಡ್ ಹ್ಯಾಂಡ್ ವಾಶ್ ಡೇ ಕೂಡ ಆಚರಣೆ ಮಾಡಿದ್ವಿ. ಈ ನಿಟ್ಟಿನಲ್ಲಿ ನೀವು ಹಳ್ಳಿಗಳಿಗೆ ಹೋಗಿ ನೀವು ನಾಟಕಗಳನ್ನು ಮಾಡೋದ್ರ ಮೂಲಕವೋ ಅಥವಾ ಅವರಿಗೆ ಒಂದು ಪ್ಲಕಾರ್ಡ್ಸ್ಗಳನ್ನ ಹಂಚೋದ್ರ ಮೂಲಕವೋ, ಬಹುಶಃ ಎಲ್ಲರೂ ಓದಿರ್ತಾರೆ ಅಂತ ಸಾಧ್ಯ ಇಲ್ಲ, ಅವರಿಗೆ ಪಿಕ್ಚರ್ ಪೇಪರ್ಸ್ ನ ಪ್ರಿಂಟ್ ಮಾಡೋದ್ರ ಮೂಲಕ ಯಾವ ರೀತಿ ಕಾರ್ಯಕ್ರಮಗಳನ್ನ ಈ ನಿಟ್ಟಿನಲ್ಲಿ ಹಮ್ಮಿಕೊಂಡ್ರಿ? ಮೇಡಮ್, ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡ ನಮಗೆ ಎಷ್ಟು ಸುಸಜ್ಜಿತವಾಗಿದೆ ಅಂದ್ರೆ, ನಮ್ಮಲ್ಲಿ ಒಂದು ಟಿವಿ ಸ್ಕ್ರೀನ್ ಕೂಡ ಇದೆ. ನಾವು ಅದರಲ್ಲಿ ಯಾವಾಗಲೂ ನಿರಂತರವಾಗಿ ಇದು ಶೌಚಾಲಯ ಬಳಕೆಗೆ ಸಂಬಂಧಪಟ್ಟಂಗೆ, SBMಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಇರ್ತೀವಿ. ಅದು ಜನರು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದಾಗ ಅದನ್ನ ನೋಡುವಂತದ್ದಿರಬೇಕು. ಅಥವಾ ನಾವು ಜಾಥಾ ಕಾರ್ಯಕ್ರಮಗಳನ್ನ ಬರೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಾಲೆಯ ಮಕ್ಕಳು ಮತ್ತೆ ಗ್ರಾಮಸ್ಥರು ಅಷ್ಟೇ ಅಲ್ಲ, ಬೇರೆ ಕ್ಯಾಂಪ್ ರೂಪದಲ್ಲಿ ಬರುವಂತ ಹೊರಗಡೆ ಒಂದು ಕಾಲೇಜು ಮಕ್ಕಳೊಂದಿಗೂ ಸಹ ನಾವು ಜಾಥಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮತ್ತೆ ವಿಶೇಷವಾಗಿ ಮಾಗಡಿ ಮುಖ್ಯ ರಸ್ತೆ ನಮ್ಗೆ ಹತ್ರ ಇರೋದ್ರಿಂದ ಮುಖ್ಯ ರಸ್ತೆಗಳಲ್ಲಿ ಬಸ್ ನಿಲ್ದಾಣಗಳು, ಆಟೋ ನಿಲ್ದಾಣಗಳು ಮತ್ತೆ ಸಂತೆ ಬೀದಿಗಳಲ್ಲಿ ಬೀದಿ ನಾಟಕವನ್ನ ಮಕ್ಕಳ ಕೈನಲ್ಲಿ ಸ್ಕಿಟ್ಗಳನ್ನ ಮಾಡಿಸಿ ಪ್ರಾಯೋಗಿಕವಾಗಿ ಒಂದು ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಮೇಡಮ್, ನಿಮಗೊಂದು ಪ್ರಶ್ನೆ. ಮಕ್ಕಳಲ್ಲಿ ಹೇಳಿದ್ರು ಬೀದಿ ನಾಟಕಗಳನ್ನ ಶಾಲಾ ಮಕ್ಕಳುಗಳನ್ನ ಮಾಡ್ತಿದ್ದೀವಿ ಅಂತ. ಈ ಒಂದು ಮೊಬೈಲ್ ಟಾಯ್ಲೆಟ್ ನ ಮಾಡೋದ್ರ ಬಗ್ಗೆ, ಯಾಕೆ ಅಂತ ಹೇಳಿದ್ರೆ ಅದು ಮಕ್ಕಳುಗಳು ಕೆಲವೊಂದು ಸಾರಿ ಶಾಲೆಗಳಲ್ಲಿ ಇರುವಂತಹ ವ್ಯವಸ್ಥೆಗಳ ಜೊತೆಗೆ ಬೇರೆ ಅವರು ಜಾಗಗಳಿಗೆ ಹೋದಾಗ ಅದನ್ನು ಯೂಸ್ ಮಾಡೋದ್ರ ಬಗ್ಗೆ, ಹಾಗೆ ಮಕ್ಕಳುಗಳನ್ನ ನೀವು ಜಾಗೃತಿ ಮಾಡಿಸೋದ್ರ ಮೂಲಕ ಈ ಮೂಲಕ ಅವ್ರ ಮನೆಗಳ ತಿಳಿಸೋದಕ್ಕೆ ಶೂಲಲ್ಲಿ ಫಸ್ಟ್ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರಿ? ಮೇಡಮ್, ಆಕ್ಚುಲಿ ನಾವು ಪ್ರಾರ್ಥನೆ ಶುರು ಮಾಡಕ್ ಮುಂಚೆ ನಮ್ಮ ಮಕ್ಕಳು ಫಸ್ಟ್ 15 ನಿಮಿಷ 9 ಗಂಟೆಗೆ ಬರ್ತಾರೆ, 9:30 ನಮ್ಮ ಶಾಲೆ. ಸೊ 9 ಗಂಟೆಯಿಂದ 9:30 ಫಸ್ಟ್ ನಾವು ನಡೆಸೋದೇ ಸ್ವಚ್ಛತಾ ಕಾರ್ಯಕ್ರಮ ಶಾಲೆ. ಪ್ರತಿ ದಿವಸ ಮೇಡಮ್, ಪ್ರತಿ ದಿವಸ. ಆಮೇಲೆ ಎವ್ರಿ ಸ್ಯಾಟರ್ಡೇ ಅವರು ಕ್ಲಾಸ್ ರೂಮ್ಸ್ ನ ಕ್ಲೀನ್ ಮಾಡ್ಕೊಳ್ತಾರೆ, ಒಂದು ಕಿಟಕಿ ಆಗಿರ್ಬೋದು, ಏನೇ ವಾಟ್ ಎವರ್ ಇಟ್ ಮೇ ಬಿ, ಶಾಲೆಗೆ ಸಂಬಂಧಪಟ್ಟಂತೆ ಎಲ್ಲಾನು ಮಾಡ್ತಾರೆ. ಇನ್ನು ಶೌಚಾಲಯ ಸ್ವಚ್ಛತೆ ನಮ್ಗೆ ಗ್ರಾಮ ಪಂಚಾಯತಿಯಿಂದನೇ ಅವರು ಅದಕ್ಕೆ ಸಹಾಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ನೀರಿಗೆ ಸಂಬಂಧಪಟ್ಟಂತೆ ನಮ್ಮ ಶಾಲೆಯಲ್ಲಿ ಉತ್ತಮವಾದಂತಹ ನೀರಿನ ವ್ಯವಸ್ಥೆ ಇದೆ, ಬೋರ್ವೆಲ್ ಇದೆ, ಅದು ನಮ್ಗೆ ಗ್ರಾಮ ಪಂಚಾಯತಿಯಿಂದನೇ ನಾವು ಪಡೆದುಕೊಂಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಮಕ್ಕಳು ಎಲ್ಲಾ ತರ ಚಟುವಟಿಕೆಗಳು ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇರತ್ತೆ ಮೇಡಮ್. ವಿದ್ಯಾರ್ಥಿಗಳು ಅಂದ್ರೆ ಕಲಿಕೆ ಅದು ನಿರಂತರವಾದಂತಹ ಪ್ರಕ್ರಿಯೆ. ಶೌಚಾಲಯಕ್ಕೆ ಹೋಗುವಾಗ ಹೇಗೆ ಹೋಗ್ಬೇಕು, ಬಂದ ನಂತರ ಅದನ್ನ ಹೇಗೆ ಬಳಸಬೇಕು? ಖಂಡಿತ ಮೇಡಮ್, ಖಂಡಿತ. ಹೌದು ಮೇಡಮ್, ಖಂಡಿತ. ಹೋಗಕ್ ಮುಂಚೆನೂ ನೀರು ಹಾಕಿ ಹೋಗ್ತಾರೆ, ಬಂದ ಮೇಲೂ ಕೈ ವಾಶ್ ಮಾಡ್ತಾರೆ. ಕೈ ತೊಳೆಯುವ ದಿನ ಅಂತಾನೆ ಇದೆ, ನಾನು ಅವಾಗೆ ನಿಮ್ಗೆ ಹೇಳಿದೆ. ನಾವು ಬಳಕೆ ಕೈ ತೊಳೆಯೋದಕ್ಕೆ ಒಂದು ಲಿಕ್ವಿಡ್ ಸೋಪ್ ಕೂಡ ನಮ್ಮ ಶಾಲೆಯಲ್ಲೇನೆ ನಾವು ತಯಾರು ಮಾಡ್ತೀವಿ, SUPW ಅಂತ, ಸೋಷಿಯಲ್ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ನಾವು ಅಲ್ಲೇ ಒಂದು ಫಿನಾಯಿಲ್ ಇಂದ ಹಿಡಿದು ನಾವು ಮಕ್ಕಳಿಗೆ ಅಲ್ಲೇ ತರಬೇತಿ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಮಕ್ಕಳ ತಾವೇ ತಯಾರು ಮಾಡಿ ಶಾಲೆಗೂ ಬಳಕೆ ಆಗುತ್ತೆ. ಹೌದು ಮೇಡಮ್, ಹೌದು. ಮನೆಗಳಲ್ಲಿ ಕೂಡ ಅವರು ವಿಶೇಷತೆ ಏನು, ಇದಕ್ಕೆ ಏನೇನ್ ಬಳಕೆಯನ್ನ ಯೂಸ್ ಮಾಡ್ತೀರಾ ಮೇಡಮ್? ಅದರದೆಲ್ಲ ಕೆಮಿಕಲ್ಸ್ ಎಲ್ಲ ಇದೆ, ಅದು ತುಂಬಾ ಪರಿಸರ ಸ್ನೇಹಿ ವಸ್ತುಗಳು. ಹೌದು, ಖಂಡಿತ ಮೇಡಮ್, 100%. ನಾವು ಏನು ಇದರಲ್ಲಿ ಬೇರೆ ರೀತಿ ನಿಮ್ಗೆ ಇವಾಗ ಅಂಗಡಿಗಳಲ್ಲಿ ಸಿಗೋದಕ್ಕಿಂತ ಕಮ್ಮಿ ವೆಚ್ಚದಲ್ಲಿ ತಯಾರು ಮಾಡಬಹುದು, ಯಾವುದೇ ಅಂತಹ ದುಷ್ಪರಿಣಾಮಗಳು ಇದರಿಂದ ಆಗೋದಿಲ್ಲ ಮಕ್ಕಳಿಗೆ. ಸೊ ಇದೊಂದು ದೊಡ್ಡ ಅವೇರ್ನೆಸ್ ಪ್ರೋಗ್ರಾಮ್ ಮೇಡಮ್ ಶಾಲೆಯಲ್ಲಿ. ನಿಜವಾಗ್ಲೂ ಪೋಷಕರು ಕೂಡ ತುಂಬಾ ಸಂತಸ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ. ಸೊ ಹಾಗಾಗಿ ಇದು ಒಂದು. ಆಮೇಲೆ ನಂತರ ನಾವು ಎಲ್ಲಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿಭಾ ಕಾರಂಜಿ ಅಂತ ಶಿಕ್ಷಣ ಇಲಾಖೆಯಿಂದ ನಡೆಯುತ್ತೆ. ಸೊ ಆ ಕಾರ್ಯಕ್ರಮಗಳೆಲ್ಲ ಎಸ್ಪೆಷಲಿ ಸ್ವಚ್ಛತೆ ಬಗ್ಗೆ ನಾವು ಮಕ್ಕಳಿಗೆ ಹಲವಾರು ಪ್ರೋಗ್ರಾಮ್ಗಳನ್ನು ಮೇಡಮ್ ಅವಾಗ ಹೇಳ್ತಾ ಇದ್ರು. ಬೀದಿ ನಾಟಕಗಳಾಗಿರ್ಬೋದು, ಚಿತ್ರಕಲಾ ಸ್ಪರ್ಧೆ ಮಾಡ್ತೀವಿ, ಅದ ಸಾಂಗ್ ಗಾಯನದ ಮೂಲಕ ಕೂಡ
ನಾವು ಸ್ವಚ್ಛತೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದರ ಮೂಲಕ ಅವ್ರ ಹೋಗಿ ಅವ್ರ ಪೋಷಕರಿಗೂ ಕೂಡ ಅವೇರ್ನೆಸ್ ಕೊಡುವಂತಹ ಪ್ರೋಗ್ರಾಮ್ ನಿರಂತರವಾಗಿ ವರ್ಷ ಪೂರ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಡೀತಾನೆ ಇರುತ್ತೆ. ಇದೊಂದು ನಿರಂತರ ಕಲಿಕೆ ಮೇಡಮ್. ಆಕ್ಚುಲಿ ನಮ್ಮ ಸ್ಕೂಲ್ ಬೆಸ್ಟ್ ಸ್ಕೂಲ್ ಅವಾರ್ಡ್ ಕೂಡ ನಾವು ತಗೊಂಡಿದ್ದೀವಿ. ಬ್ಯಾಂಗ್ಳೂರ್ ಬೆಸ್ಟ್ ಸ್ಕೂಲ್ ಅನ್ನೋಂತ ಅವಾರ್ಡ್ ಕೂಡ ನಾವು ತಗೊಂಡಿದ್ದೀವಿ. ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಶಾಲಾ ವಾತಾವರಣನೇ ಅಲ್ಲ, ಈವನ್ ಮನೆಗಳಲ್ಲೂ ಕೂಡ ಅವರು ಸ್ವಚ್ಛತೆಯನ್ನ ಹೇಗೆ ಪಾಲಿಸಬೇಕು ಅನ್ನೋದು ಕೂಡ ನಾವು ಮಾಡ್ತಾ ಇರ್ತೀವಿ. ಹಾಗೆ ಎನ್ಜಿಒಸ್ ಕೂಡ ಪ್ರತಿ ವರ್ಷ ನಮ್ಮ ಶಾಲೆಗೆ ಭೇಟಿ ನೀಡ್ತಾ ಇರ್ತಾರೆ. ಪರಿಸರ ದಿನಾಚರಣೆ ಮತ್ತೊಂದು ಮಗದೊಂದು ಹಲವಾರು ಕಾರ್ಯಕ್ರಮಗಳು ನಾವು ವಿದ್ಯಾರ್ಥಿಗಳಲ್ಲಿ ಒಂದು ಅವೇರ್ನೆಸ್ ಮೂಡುವಂತ. ನಿಜವಾಗ್ಲೂ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆ ಮಕ್ಕಳಲ್ಲಿ ನಾವು ಆ ಒಂದು ಜಾಗೃತಿಯನ್ನ ಮೂಡಿಸ್ಬಿಟ್ರೆ ಅದು ನಿರಂತರವಾಗಿ ಕಡೆಯವರೆಗೂ ಕೂಡ ಅವರಲ್ಲಿ ಒಂದು ಜಾಗೃತಿ ಮೂಡಿದ ತಕ್ಷಣ ನಮ್ಮ ತನ್ಮೂಲಕ ನಮ್ಮ ಸಮಾಜದ ಒಂದು ಸ್ವಚ್ಛತೆ ಕೂಡ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಸದ ಜೊತೆಗೆ ಕಸ ವಿಲೇವಾರಿ ಇದೆಯಲ್ಲ ಮೇಡಮ್, ಅದು ತುಂಬಾನೇ ಮಹತ್ವವಾದಂತದ್ದು. ನಮ್ಮ ಶಾಲೆಯಲ್ಲೇ ಕೂಡ ಹಸಿ ಕಸ ಒಣ ಕಸ, ನಮ್ಗೆ ಇಸ್ಕಾನಿಂದ ಊಟದ ವ್ಯವಸ್ಥೆ ಇದೆ. ಸೊ ಹಸಿ ಕಸ ಒಣ ಕಸ ಬೇರ್ಪಡಿಸ್ತಾರೆ ಮಕ್ಕಳು. ಆಮೇಲೆ ಶಾಲಾ ಕೊಠಡಿಗಳನ್ನು ಕೂಡ ಅವರು ತುಂಬಾ ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ. ಹೌದು, ಮಹಾತ್ಮ ಗಾಂಧೀಜಿ ಅವರ ಸಭಾಪತಿ ಆಶ್ರಮದಲ್ಲಿದ್ದಾಗ ಅವರ ಶೌಚಾಲಯವನ್ನ ಅವರೇ ಶುಚಿ ಮಾಡ್ಕೋತಾ ಇದ್ರಂತೆ. ಈ ಮೂಲಕ ಯಾವುದೇ ಒಂದು ಜಾಗದ ಶುಚಿತ್ವವನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಶೌಚಾಲಯವನ್ನ ನೀವು ಗಮನಿಸಬೇಕು, ಆ ಮೂಲಕ ಶುಚಿತ್ವವನ್ನ ನೀವು ಪರಿಗಣಿಸಬಹುದು ಅಂತ ಗಾಂಧೀಜಿಯವರ ನಿಲುವಾಗಿತ್ತು. ಆ ನಿಟ್ಟಿನಲ್ಲಿ ನಿಮ್ಮ ಶಾಲೆ ಕೂಡ ನಡೀತಾ ಇದೆ, ಬಹಳ ಸಂತೋಷ ಮೇಡಮ್. ಇದರ ಜೊತೆಗೆ ಶೌಚಾಲಯ ನಿರ್ಮಾಣಗಳ ಜೊತೆಗೆ ಗಿಡ ನೆಡೋದಾಗಿರಬಹುದು ಅಥವಾ ಆ ಹಳ್ಳಿಯನ್ನ ಕ್ಲೀನ್ ಮಾಡುವಂತಹ ಕಾರ್ಯಕ್ರಮಗಳು ಆ ರೀತಿ ಏನಾದರೂ ಹಮ್ಮಿಕೊತೀರಾ ಮೇಡಮ್? ಮೇಡಮ್, ನಾವು ಗಿಡ ನೆಡುವಂತಹ ಕಾರ್ಯಕ್ರಮಗಳನ್ನ ಸದಾಕಾಲ ಮಾಡ್ತಾನೆ ಇರ್ತೀವಿ. ಪ್ರತಿ ವರ್ಷ ಕಡಿಮೆ ಅಂದ್ರೂ 500 ರಿಂದ 1,000 ಗಿಡಗಳನ್ನ ನಾವು ನೆಡ್ತಾನೆ ಇರ್ತೀವಿ. ವಿಶೇಷವಾಗಿ ಶಾಲೆಗಳಿಗೆ ಪ್ರತಿ ಶಾಲೆಗೆ 50 ಗಿಡಗಳನ್ನ ನಾವು ನೆಡುವಂತ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಮೊದಲೆಲ್ಲ ನಾವು ಸ್ವಚ್ಛತೆ ಮಾಡ್ಲಿಕ್ಕೋಸ್ಕರ ಒಂದು ಶಾಲೆಗಳಲ್ಲಿ ಒಬ್ಬರನ್ನ ನೇಮಿಸ್ತಾ ಇದ್ವಿ. ಈಗ ಸ್ವಚ್ಛತಾಗಾರರನ್ನೇ ನಾವು ಗ್ರಾಮ ಪಂಚಾಯತ್ನಿಂದ ನೇಮಕ ಮಾಡ್ಕೊಂಡಿದ್ದೆ. ಪೌರ ಕಾರ್ಮಿಕರೇ ನಿಮಗೆ ಬಂದು ಇದರಲ್ಲಿ ಇರ್ತಾರೆ, ಕಡಬಗೆರೆಯಲ್ಲಿ ವಾಸ ಮಾಡಿ ಕಡಬಗೆರೆಯಲ್ಲಿ ಸ್ವಚ್ಛತೆಯ ಮೂಲವಾಗಿ ಅವ್ರ ಕೆಲಸವನ್ನು ನಿರ್ವಹಿಸ್ತಾರೆ. ಹೌದು, ಈಗ ಶಾಲಾ ಶೌಚಾಲಯಗಳನ್ನ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಒಂದು ರಸ್ತೆ ಇರಬಹುದು, ಸರ್ಕಾರಿ ಕಟ್ಟಡಗಳಿರಬಹುದು, ಎಲ್ಲವನ್ನು ಈಗ ನಾವು ಶುಚಿಯಾಗಿಟ್ಕೊಳ್ಳಿಕ್ಕೆ ನಮ್ಮ ಪೌರ ಕಾರ್ಮಿಕರಿಂದ ಸಹಾಯ. ಧನ್ಯವಾದಗಳು. ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಉಷಾ ಅವರೇ. ನಮಸ್ಕಾರ ಎಲ್ರಿಗೂ. ಎಲ್ಲಿಂದ ಹೇಳಿ ಮೇಡಮ್, ನಿಮ್ಮ ಪ್ರಶ್ನೆ ಏನು? ಇವತ್ತು ನಮ್ಮ ಜೊತೆಯಲ್ಲಿ ಭಾಗೀರಥಿ ಮೇಡಮ್ ಅವರು ಹಾಗೂ ಚಂದ್ರಿಕಾ ಮೇಡಮ್ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಆಯ್ತು ಮೇಡಮ್. ಮೇಡಮ್, ಈಗ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದೀನಿ ಅಂತ ಹೇಳಿದ್ದೀರಾ. ಆ ನೀರು ಮಲಿನವಾಗಿರುತ್ತೆ, ಶುಚಿಯಾಗಿರೋ ವ್ಯವಸ್ಥೆ ಏನಾದ್ರು ಮಾಡಿದ್ದೀರಾ? ಸಾಮಾನ್ಯ ನೀರಿಂದ ಎಲ್ಲರಿಗೂ ಇನ್ಫೆಕ್ಷನ್ ಆಗಿ ಅನೇಕ ಕಾಯಿಲೆಗಳು ಗುರಿಯಾಗ್ತಾರೆ. ಈ ನೀರಿನ ವ್ಯವಸ್ಥೆ ಯಾವ ತರ ಶುಚಿಯಾಗಿರುತ್ತೆ ಮೇಡಮ್? ಓಕೆ ಮೇಡಮ್, ನೀವು ದಯವಿಟ್ಟು ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು. ನೀರನ್ನ ಶುಚಿವಾಗಿಟ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ನೀರಿನ ವ್ಯವಸ್ಥೆ ಅಂತೂ ಮಾಡ್ತೀರಿ, ಆ ನೀರಿನ ವಿಲೇವರಿ ಮಾಡಿದಾಗ ಅದು ಎಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ, ಆ ನೀರಿನಿಂದ ಹರಡುವಂತಹ ರೋಗಗಳು ಬರದೇ ಇರೋದಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ತೀರಿ? ಮೇಡಮ್, ನಮ್ದು ಆಕ್ಚುಲಿ ಬೋರ್ವೆಲ್ ಇದೆ, ಶಾಲೆಯಲ್ಲಿ ಬೋರ್ವೆಲ್ ಇದೆ. ಅದ್ರ ಜೊತೆ ಜೊತೆಯಲ್ಲಿ ನಮ್ಗೆ ಗ್ರಾಮ ಪಂಚಾಯತಿಯಿಂದ ಕೂಡ ಸಂಪ್ಗೆ ನೀರ್ ಬರುತ್ತೆ. ನಾವು ಬೋರ್ವೆಲ್ ನೀರ್ನ ಆಕ್ಚುಲಿ ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ. ನಮ್ದು ಫಿಲ್ಟರ್ ದೊಡ್ಡ ಮಟ್ಟದಲ್ಲಿ ಒಂದು ಶಾಲೆಯಲ್ಲಿ ಫಿಲ್ಟರ್ನ ಅಳವಡಿಸಿದ್ದಾರೆ. ಸೊ ಆ ನೀರನ್ನ ಮಕ್ಕಳು ಯೂಸ್ ಮಾಡ್ತಾರೆ. ಆಮೇಲೆ ಕೈ ತೊಳೆಯೋ ನೀರೆಲ್ಲ ನಾವು ಒಂದು ಸಣ್ಣ ತೋಟದ ತರ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಈಗ ನೀರಿನ ಅಭಾವ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇರೋದ್ರಿಂದ ನೀರನ್ನ ಸಂರಕ್ಷಣೆ ಮಾಡೋದು ಅಷ್ಟೇ ಮುಖ್ಯವಾಗುತ್ತೆ. ಬಹುಶಃ 2018 ಒಂದು ಥೀಮೇ ಅದಾಗಿತ್ತು, ವರ್ಲ್ಡ್ ಟಾಯ್ಲೆಟ್ ಡೇ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ ವೇಸ್ಟೇಜ್ ಆಫ್ ವಾಟರ್ ರಿಸರ್ವೇಷನ್ ಆಗಿತ್ತು. ಈ ನಿಟ್ಟಿನಲ್ಲಿ ನೀವು ನೀರಿನ ಸಂರಕ್ಷಣೆ ಬಗ್ಗೆ ಯಾವ ರೀತಿ? ನೀರಿನ ಸಂರಕ್ಷಣೆ ಅಂತಂದ್ರೆ ನಮ್ದು ರೀಸೈಕ್ಲಿಂಗ್ ಪ್ಲಾಂಟ್ ಅಂತ ಏನು ಇಲ್ಲ ಮೇಡಮ್ ಶಾಲೆಯಲ್ಲಿ. ನಾವು ಯಾಕಂದ್ರೆ ನಮ್ಗೆ ಬೋರ್ವೆಲ್ ಅಲ್ಲಿ ಆಲ್ಮೋಸ್ಟ್ ನೀರಿರುತ್ತೆ, ಯಾವತ್ತು ನಾವು ನೀರಿನ ಅಭಾವನ ಎದುರಿಸಿಲ್ಲ. ಮಕ್ಕಳಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ, ಯಾಕಂದ್ರೆ ನೀರು ಎಷ್ಟು ಇಂಪಾರ್ಟೆಂಟ್, ಎಲ್ಲೂ ಅವರು ಅದನ್ನ ಪೋಲ್ ಮಾಡದೆ ಮಿತವಾಗಿ ಬಳಸೋ ಅಂತದ್ದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಎನ್ಜಿಒಸ್ ಎಲ್ಲ ಬರ್ತಿರ್ತಾರೆ ನಮ್ಮ ಶಾಲೆಗೆ. ಸೊ ಮಕ್ಕಳು ಆ ನಿಟ್ಟಿನಲ್ಲಿ ನಮ್ಗೆ ನೀರಿಂದು ಅಭಾವ ಎದುರಾಗಿಲ್ಲ. ಆಮೇಲೆ ಸಂರಕ್ಷಣೆ ಕೂಡ ತಾನಾಗೆ ಚೆನ್ನಾಗಿ ನಡೀತಾ ಇದೆ. ಆತರ ಸಮಸ್ಯೆಗಳನ್ನ ನಮ್ಮ ಶಾಲೆಯಲ್ಲಿ ನಾನು ಎದುರಿಸಿಲ್ಲ ಅಂತ ಹೇಳಬಲ್ಲೆ. ಥ್ಯಾಂಕ್ ಯು. ನಮ್ಗೆ ಸಿದ್ಲಿಂಗ್ಪುರದಿಂದ ಕೆಆರ್ಪುರಂ ಸಿದ್ಲಿಂಗ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದು ತುಂಬಾ ಒಳ್ಳೇದು. ಒಂದು ನಾನು ನೋಡಿದೆ, ಒಂದು ಗದಗನ ಬೆಟಗೇರಿಯಲ್ಲಿ ಒಂದು ಶೌಚಾಲಯ ಮಾಡಿದ್ದಾರೆ, ಕಾಮನ್ ಶೌಚಾಲಯ, ತುಂಬಾ ಕ್ಲೀನ್ ಆಗಿರುತ್ತೆ,
ಅಲ್ಲಿ ಯಾವ ತರ ಅಂದ್ರೆ ಯಾವ್ದೇ ಒಂದು ಯಾರೇ ಇವಾಗ ಹಿಂದುಳಿದವರು ಅವ್ರ ಕೈದ ಆಗಲ್ಲ ಅನ್ನೋರೆಲ್ಲ ಅಲ್ಲಿ ಹೋಗಿ ಶೌಚಾಲಯ ಮಾಡಿ ಕ್ಲೀನ್ ಆಗಿ ಕೈ ಕಾಲು ಮುಖ ತೊಳ್ಕೊಂಡು ಈವನ್ ಬಟ್ಟೆ ಒಗೆಯಕ್ಕೆ ಅವರು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟಿದ್ದಾರೆ. ಹಳ್ಳಿ ಜನಕ್ಕೆ ತುಂಬಾ ಅನುಕೂಲ. ಆತರ ಪ್ರತಿಯೊಂದು ತಾಲೂಕ್ ಅಥವಾ ಅದು ಬಜೆಟ್ ಅಲ್ಲಿ ನನಗೆ ಗೊತ್ತಿಲ್ಲ ಏನು, ಬಟ್ ಮಾಡಿದ್ರೆ ತುಂಬಾ ನಮ್ ದೇಶ ಉದ್ದಾರ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಇಲ್ಲಿ ಏನಾಗಿದೆ ನಾನಿರೋ ಕಡೆ ಹೇಳಿ ಸರ್, ಅಲ್ಲಿ ಏನೇನ್ ವಿಶೇಷತೆಗಳನ್ನ ನೀವು ಗಮನಿಸಿದ್ರಿ ಅಂತ ದಯವಿಟ್ಟು ತಿಳಿಸ್ಕೊಡಿ ಸರ್. ಎಲ್ಲ ಸ್ವಚ್ಛತೆ, ಒಂದು ಸ್ವಚ್ಛತೆ ಇರುತ್ತೆ, ಬಾತ್ರೂಮು ಕ್ಲೀನ್ ಆಗಿ ಇಟ್ಕೊಂತಾರೆ, ಆಮೇಲೆ ಬಟ್ಟೆನೂ ಅಲ್ಲೇ ಹಾಕೊಂತಾರೆ ಕೆಲವರು. ಆತರ ನೀಟ್ ಆಗಿರುತ್ತೆ. ಅದನ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಸರ್ ಅದನ್ನ? ಜನ ಅದನ್ನ ಯಾವ ರೀತಿ ಯೂಸ್ ಮಾಡ್ತಾರೆ, ಹಾಗೆ ಅದನ್ನ ಕ್ಲೀನ್ ಆಗಿರೋದಕ್ಕೆ ಯಾವ ಕ್ರಮಗಳನ್ನ ತಗೊಳ್ತಾರೆ? ಎಲ್ಲಾ ತರ ಎಲ್ಲಾ ತರನು ನೋಡ್ಕೊ, ಅಲ್ಲಿ ಮೇಂಟೆನೆನ್ಸ್ ಮಾಡ್ತಾರೆ. ಅದರಿಂದ ಬಹಳ ಚೆನ್ನಾಗಿರುತ್ತೆ. ಆತರ ಏನು ಸ್ವಚ್ಛತೆ ಬಗ್ಗೆ ಇದು ಖಂಡಿತ. ಧನ್ಯವಾದಗಳು ಸರ್. ಯಾಕೆಂತ ಹೇಳಿದ್ರೆ ನಾವು ಮಾಡುವಂತಹ ಕೆಲಸಗಳಿಗೆ ನಮಗೆ ಒಂದು ಸಣ್ಣ ಅಪ್ರಿಸಿಯೇಷನ್ ಬಂದಾಗ ಅದು ನಿಜವಾಗ್ಲೂ ಪ್ರಶಂಸೆ, ಎಲ್ರಿಗೂ ಸಂತೋಷ ಆಗುತ್ತೆ. ಧನ್ಯವಾದಗಳು ಸರ್. ಮೇಡಮ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೌಚಾಲಯಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ, ಹಾಗೆ ಅವರು ಶಾಲೆಯ ಮಟ್ಟದಲ್ಲಿ ಹೇಗೆ ನೀರಿನ ಸಂರಕ್ಷಣೆ ಬಗ್ಗೆ ಹೇಳಿದ್ರು, ಗ್ರಾಮೀಣ ಮಟ್ಟದಲ್ಲಿ ಒಂದು ಗ್ರಾಮದ ಪೂರ್ತಿ ಯಾವ ರೀತಿ ನೀರಿನ ಸಂರಕ್ಷಣೆ ಮಾಡ್ತಾ ಇದ್ದೀರಿ? ನಮ್ಮ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಮೇಡಮ್ನವರು ಹೇಳಿದ್ರು, ಪ್ರತಿಯೊಂದು ಶಾಲೆ ಹಾಗೂ ಅಂಗನವಾಡಿಗಳಲ್ಲಿ ನೀರಿನ ಫಿಲ್ಟರ್ಗಳನ್ನು ನಾವು ದಾನಿಗಳ ಮುಖಾಂತರ ಇರಬಹುದು ಅಥವಾ ಒಂದು ನಮ್ಮ ಗ್ರಾಮ ಪಂಚಾಯತ್ ನಿಧಿಯಿಂದ ಇರಬಹುದು ಫಿಲ್ಟರ್ಗಳನ್ನು ಒದಗಿಸ್ಕೊಟ್ಟಿದ್ದೀವಿ, ಶುದ್ಧ ಕುಡಿಯುವ ನೀರಿನ ಫಿಲ್ಟರ್ಗಳನ್ನು. ಜೊತೆಗೆ ಪ್ರತಿ ಗ್ರಾಮದಲ್ಲೂ ಸಹ ಕಂದಾಯ ಗ್ರಾಮಗಳಲ್ಲಿ ಆರ್ಒ ಪ್ಲಾಂಟ್ಗಳನ್ನು ಈಗಾಗಲೇ ನಾವು ನಿರ್ಮಿಸಿದ್ದೀವಿ. ಆರ್ಒ ಪ್ಲಾಂಟ್ಗಳಿದೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮನೆಗಳಿಗೂ ನಲ್ಲಿ ನೀರಿನ ಸಂಪರ್ಕವನ್ನು ಹೊಂದಿದ್ದೀವಿ. ಎಲ್ಲೂ ಹೊರಗಡೆ ಹೋಗಿ ಜನ ಹಿಡಿಯುವಂತದ್ದಿಲ್ಲ, ಈಗ ಇಟ್ಟಿರುವಂತಹ ಟ್ಯಾಂಕ್ಸ್ಗಳನ್ನ ಕೂಡ ತೆಗೆದು ಬಿಟ್ಟಿದ್ದೀವಿ, ನಲ್ಲಿ ನೀರಿನ ಸಂಪರ್ಕ ಇದೆ, ಶುದ್ಧ ಕುಡಿಯೋ ನೀರನ್ನ ನಾವು ಒದಗಿಸ್ಕೊಡ್ತಿದೀವಿ ಆಲ್ರೆಡಿ. ನೀವು ಬಹಳಷ್ಟು ನೀರಿನ ಬಳಸೋದಕ್ಕೋಸ್ಕರ ಬಹಳಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದೀರಿ, ಈ ಬಳಸಿರುವಂತಹ ನೀರಿನ ಯಾವ ರೀತಿ ವಿಲೇವಾರಿ ಮಾಡೋದಕ್ಕೆ ವ್ಯವಸ್ಥೆಗಳನ್ನು? ದ್ರವ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಆಲ್ರೆಡಿ ಈಗ 99% ಚರಂಡಿ ವ್ಯವಸ್ಥೆನ ಆಲ್ರೆಡಿ ನಾವು ಮಾಡಿಬಿಟ್ಟಿದ್ದೀವಿ. ಎಲ್ಲೂ ಹೊರಗಡೆ ಹೋಗುವಂತ ಪ್ರಸಂಗ ಇಲ್ಲ, ಯಾಕಂದ್ರೆ ಈಗ ನಾವು ಮಾಗಡಿ ಮುಖ್ಯ ರಸ್ತೆಗೆ ಹತ್ರ ಇರೋದ್ರಿಂದ ಎಲ್ಲೂ ಹೊರಗಡೆ ನೀರು ಹರಿದು ಹೋಗೋ ವ್ಯವಸ್ಥೆ ಇಲ್ಲ. ಇದು ಚರಂಡಿ ವ್ಯವಸ್ಥೆ ಆಲ್ರೆಡಿ ಚೆನ್ನಾಗಿ ಮಾಡಿದೀವಿ. ಮತ್ತೆ ಇನ್ನೊಂದು, ನಮಗೆ ನರೇಗಾ ಯೋಜನೆ ಅಡಿಯಲ್ಲಿ ಸೋಕ್ ಪಿಟ್ಗಳನ್ನ ಇಂಗು ಗುಂಡಿಗಳನ್ನ ನಿರ್ಮಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚರಂಡಿ ವ್ಯವಸ್ಥೆ ಇಲ್ಲದಂತಹ ಸ್ಥಳಗಳಲ್ಲಿ ನಾವು ಇಂಗು ಗುಂಡಿಗಳನ್ನ ನಿರ್ಮಿಸುತ್ತೇವೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀರಾ? ಇಂಗು ಗುಂಡಿ ಅದು ಕೂಡ ಒಂದು, ಈ ಶೌಚಾಲಯ ನಿರ್ಮಾಣ ಮಾಡಿದಾಗ ಪಿಟ್ಗಳನ್ನು ಹೇಗೆ ಮಾಡ್ತೀವಿ, ಅದೊಂದು ನೀರಿನ ಶುದ್ಧವಾದ ನೀರು, ಈಗ ಮನೆ ಬಳಕೆ ನೀರು, ಅಡಿಗೆ ಮನೆದು ಇರಬಹುದು, ಬಟ್ಟೆ ಒಗೆದಿದ್ದು, ಪಾತ್ರೆ ತೊಳೆದಿದ್ದ ನೀರು, ಒಂದು ಕಡೆ ಇಂಗು ಅಂತ ಒಂದು ವ್ಯವಸ್ಥೆ. ಅದಕ್ಕೆ ತಾಂತ್ರಿಕವಾಗಿ ಈಗ ನಾವು ಶೌಚಾಲಯದ ಪಿಟ್ಗಳಾದ್ರೆ ಜಲ್ಲಿಗಳನ್ನ ಹಾಕೋದಿಲ್ಲ ಸುತ್ತ, ಇದಕ್ಕೆ ಜಲ್ಲಿಗಳನ್ನ ದಪ್ಪ ದಪ್ಪ ಅದ ಅಳತೆ ಮೇರೆಗೆ ಜಲ್ಲಿಗಳನ್ನ ಹಾಕಲಾಗುತ್ತೆ, ಮೇಲೆ ಒಂದು ಮುಚ್ಚಳವನ್ನ ಮುಚ್ಚುತ್ತೇವೆ. ಇದು ನೀರು ಇಂಗೋದ್ರಿಂದ ನಮಗೆ ನೀರಿನ ಮರುಪೂರಣ ಕೂಡ ಆಗುತ್ತೆ, ಕೊಳವೆ ಬಾವಿಗಳಿಗೆ. ಹೌದು, ಮತ್ತೆ ಚರಂಡಿಗೆ ಅವಕಾಶ ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ ಕೆಲವು ಕಡೆ ಚರಂಡಿ ಮಾಡುವಂತ ಅಗತ್ಯ ಇರೋದಿಲ್ಲ, ಮತ್ತೆ ಶುದ್ಧವಾಗಿರುತ್ತೆ, ಸುತ್ತ ಹಸಿರು ಕೂಡ ಚೆನ್ನಾಗಿರುತ್ತೆ. ಧನ್ಯವಾದಗಳು ಮೇಡಮ್. ಬಹಳಷ್ಟು ತಂತ್ರಜ್ಞಾನಗಳನ್ನ ಬಳಸಿ ನೀವು ಒಂದು ಗ್ರಾಮದ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಿ. ಈಗ ಜ್ಯೋತಿ ಅವರು ಬನಶಂಕರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ. ಜ್ಯೋತಿ ಅವರೇ ಮಾತಾಡಿ. ಹಲೋ ಹೇಳಿ ಮೇಡಮ್, ನಿಮ್ ಪ್ರಶ್ನೆ ಏನು ಅಂತ ತಿಳಿಸಿ. ಮೇಡಮ್ ನಮಸ್ತೆ, ನನ್ನ ಹೆಸರು ಜ್ಯೋತಿ ಅಂತ. ನಾನು ಈ ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಆಯ್ತು ನನಗೆ. ಕಡಬಗೇರೆ ಪಂಚಾಯತಿ ಅವರು ತುಂಬಾ ಇದನ್ ಮಾಡ್ತಾ ಇದಾರೆ, ಶೌಚಾಲಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ, ಕಂಗ್ರಾಚ್ಯುಲೇಷನ್ ಅವರಿಗೆ. ಬಟ್ ಬೇರೆ ಊರುಗಳಲ್ಲಿ ಇದೇ ತರ ಪಂಚಾಯತಿ ಆಫೀಸ್ ಅವರು ಇದೇ ತರ ಮುಂದುವರಿತಾ ಇದಾರಾ, ಅಥವಾ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆಯಾ ಅನನುಕೂಲ ಆಗ್ತಾ ಇದೆಯಾ ದಯವಿಟ್ಟು ಅದನ್ನ ತಿಳ್ಕೊಂಡು ಎಲ್ಲಾ ಕಡೆ ಇದೇ ರೀತಿ ಶೌಚಾಲಯ ಕಾರ್ಯಕ್ರಮವನ್ನು ಇಟ್ಕೋಬೇಕು, ಮತ್ತೆ ಹೇಗೆ ನಾವು ಮಕ್ಕಳಿಗೆ ಯೂಸ್ಫುಲ್ ಆಗಿ ನಡ್ಕೋಬೇಕು, ಶೌಚಾಲಯ ಹ್ಯಾಂಡ್ ವಾಶ್ ಆಗ್ಲಿ ಅಥವಾ ಟಾಯ್ಲೆಟ್ ಯೂಸ್ ಮಾಡೋದಾಗ್ಲಿ ಅದನ್ನೆಲ್ಲ ಹೇಗೆ ಯೂಸ್ ಮಾಡ್ಬೇಕು ಅಂತ ದಯವಿಟ್ಟು ಇವರು ಇವಾಗ ಈ ಪ್ರೋಗ್ರಾಮ್ ನಡ್ಸ್ಕೊಡ್ತಾ ಇರೋದಾಗ್ಲಿ ಅಥವಾ ಇದಕ್ಕೊಂದು ಧನ್ಯವಾದಗಳು. ಅದನ್ನ ನಡ್ಸ್ಕೊಡ್ತಾ ಇರೋ ಮೂಲಕ ಇವ್ರು ಬೇರೆಯವರು ಕಲಿಬೇಕು ಆಕ್ಚುಲಿ, ಶೌಚಾಲಯ ಹೇಗೆ ಇಟ್ಕೋಬೇಕು ಅಥವಾ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳಾಗ್ಲಿ ಹೇಗೆ ಮಕ್ಕಳನ್ನ ನಡ್ಸ್ಕೊಂಡು ಹೋಗ್ಬೇಕು, ಹೇಗೆ ಅಂದ್ರೆ ಹೊರಗಡೆ ಔಟ್ಸೈಡ್ ಎಲ್ಲ ಹೋಗ್ಬಾರ್ದು, ಯೂರಿನ್ ಆಗ್ಲಿ ಇನ್ನೊಂದಾಗ್ಲಿ ಹ್ಯಾಂಡ್ ವಾಶ್ ಆಗ್ಲಿ ಮಾಡಬಾರ್ದು,
ಎಲ್ಲಾದ್ರೂ ಕಸಗಳು ಹಾಕೋದಾಗ್ಲಿ. ಧನ್ಯವಾದ ಜ್ಯೋತಿ ಅವರೇ. ನೀವು ಬೆಂಗಳೂರಿಂದಾನೇ ಕರೆ ಮಾಡಿರೋದ್ರಿಂದ ಶೌಚಾಲಯದ ಸಮಸ್ಯೆ ಅಂತೂ ನೀವು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಕಸಗಳನ್ನ ನೀವು ವಿಂಗಡಣೆ ಮಾಡೋದ್ರ ಬಗ್ಗೆ ಯಾವ ರೀತಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ತೀರಿ, ಶುಚಿತ್ವವನ್ನ ನಿಮ್ಮ ಮನೆಯಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ಯಾವ ಏನಾದ್ರು ಕೆಲಸಗಳನ್ನ ಮಾಡಿಕೊಂಡು ಅಥವಾ ನೀವೇ ನಿಮ್ಮ ಮನೆಯಲ್ಲಿ ಯಾವ್ದಾರ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಾ? ಓಕೆ, ಬಹುಶಃ ಧನ್ಯವಾದ ಜ್ಯೋತಿ ಅವ್ರ ಜೊತೆ ಮಾತಾಡಿ. ಅವರು ಕೂಡ ಬಹಳ ಖುಷಿ ಪಟ್ಟರು. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇರುತ್ತೆ, ಜನಗಳಿಗೆ ಜಾಗೃತಿ ಇರುತ್ತೆ, ಅವರ ಪ್ರತಿನಿತ್ಯದ ಬಳಕೆಗಳಲ್ಲಿ ಇವೆಲ್ಲ ಇರುತ್ತೆ. ಆದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೀವು ಕಸ ವಿಂಗಡಣೆ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನು ತಗೊಂಡಿದ್ದೀರಿ ಮೇಡಮ್? ಕಸ ವಿಂಗಡಣೆಗೆ ಸಂಬಂಧಪಟ್ಟಂತೆ ಮೊದಲೆಲ್ಲ ನಮಗೆ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಗ್ರಾಮೀಣ ಪ್ರದೇಶಗಳಾಗಿರೋದ್ರಿಂದ ಪಕ್ಕದಲ್ಲೇ ಅವರ ಹೊಲ ಗದ್ದೆಗಳು ಇರ್ತಾ ಇತ್ತು. ಆದರೆ ನಗರೀಕರಣ ಆಗ್ತಾ ಆಗ್ತಾ ಈಗೇನಾಗಿದೆ, ಎಲ್ಲ ಜಮೀನುಗಳೆಲ್ಲನೂ ಬಡಾವಣೆಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಸೊ ಈ ಬಡಾವಣೆ ಹೆಚ್ಚಾಗ್ತಿದ್ದಂಗೆ ಜನ ಹೆಚ್ಚಾಗ್ತಾ ಇದ್ದಾರೆ ವಾಸ ಮಾಡೋದು. ಇದರಿಂದಾಗಿ ನಮಗೆ ಕಸ ವಿಲೇವಾರಿ ಈಗ ಸಮಸ್ಯೆಯಾಗಿ ಪರಿಣಾಮ ಬೀರ್ತಾ ಇದೆ. ಇದಕ್ಕೋಸ್ಕರ ನಾವು ಈಗ ಆಲ್ರೆಡಿ ಒಂದು ಎನ್ ಜಿ ಒನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರ ಮೂಲಕ ಒಂದು ಬಯೋಗ್ಯಾಸ್ ಪ್ಲಾಂಟ್ ಅನ್ನ ಮಾಡಬೇಕಂತ ಹೇಳಿ ಯೋಜನೆಯನ್ನ ರೂಪಿಸ್ತಾ ಇದ್ದೀವಿ. ಆದರೆ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ಸರ್ಕಾರಿ ಜಾಗ ಸಿಗೋದು ಬಹಳ ಕಷ್ಟ. ಈಗ 2 ವರ್ಷದಿಂದ ಸತತವಾಗಿ ನಾವು ಕಂದಾಯ ಇಲಾಖೆಗೆ ಕಸ ವಿಲೇವಾರಿಗಾಗಿ ಜಾಗವನ್ನ ಗುರುತಿಸಿ ಮಂಜೂರು ಮಾಡಲಿಕ್ಕೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಸ್ಥಳ ಮಂಜೂರು ಆಗ್ತಿದ್ದಂಗೆ ನಮ್ಮ ಕಾರ್ಯಕ್ರಮಗಳು ಈ ಕಸ ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಯೋಜನೆಯನ್ನು ರೂಪಿಸಿದ್ದೀವಿ. ಜಾಗ ಮಂಜೂರಾಗ್ತಿದ್ದಂಗೆ ನಾವು ಕಸ ವಿಲೇವಾರಿಯನ್ನು ಆರಂಭ ಮಾಡ್ತೇವೆ. ಮೇಡಮ್, ಈ ನಿಟ್ಟಿನಲ್ಲಿ ಒಂದು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮನೆ ಕಸಗಳನ್ನೇ ನಾವು ಮನೆ ಮಟ್ಟದಲ್ಲೇ ನಾವು ಒಂದು ವಾಟರ್ ಟ್ಯಾಂಕ್ ಇಟ್ಕೊಳ್ಳೋದ್ರ ಮೂಲಕ ಆ ಬಯೋಗ್ಯಾಸ್ ಉತ್ಪತ್ತಿಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಚಂದನವಾಹಿನಿಯಲ್ಲೇ ನಾವು ಪ್ರಸಾರ ಮಾಡಿದ್ದೀವಿ. ಆ ಕಾರ್ಯಕ್ರಮಗಳನ್ನ ಮಾಡಿಕೊಂಡ್ರೆ ಬಹುಶಃ ನಿಮಗೆ ಜಾಗದ ಅವಶ್ಯಕತೆಯೂ ಇರೋದಿಲ್ಲ ಅನ್ನೋದು ಒಂದು ಅಭಿಪ್ರಾಯ. ನೀವು ಅದ್ರ ಬಗ್ಗೆ ಬಹುಶಃ ಯೋಚನೆ ಮಾಡಿ ಅದನ್ನ ಆಚರಣೆಗೂ ತರಬಹುದು ಅನ್ನೋದು ಒಂದು ಸಣ್ಣ ಟಿಪ್ಸ್ ಸೂಚನೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ನಾವು ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ. ಖಂಡಿತವಾಗಿ, ಯಾಕಂದ್ರೆ ಚಂದನವಾಹಿನಿಯಲ್ಲೇ ನಾವು ಈ ಒಂದು ಕಾರ್ಯಕ್ರಮವನ್ನ ನೀಡಿದೀವಿ. ಮನೆ ಮಟ್ಟದಲ್ಲಿ ಕಸವನ್ನ ನಾವು ಹೇಗೆ ಸೆಗ್ರಿಗೇಟ್ ಮಾಡ್ಕೋಬಹುದು, ಆ ಸೆಗ್ರಿಗೇಟ್ ಮಾಡಿಕೊಂಡು ಗೊಬ್ಬರ ಮಾಡಿಕೊಂಡು ಅದನ್ನ ಬಯೋಗ್ಯಾಸ್ ಮಾಡಿಕೊಂಡು ಮನೆ ಮಟ್ಟದಲ್ಲಿ ಉಪಯೋಗಿಸಬಹುದು. ಮನೆ ಮಟ್ಟದಲ್ಲಿ ಅಥವಾ ಹಾಸ್ಟೆಲ್ಗಳಲ್ಲಿ, ಶಾಲಾ ಕಾಲೇಜು ಮಕ್ಕಳಲ್ಲಿ ಇದನ್ನ ಹಳ್ಳಿಯಲ್ಲಿ ತಂದ್ರೆ ನಿಜವಾಗ್ಲೂ ಉಪಯೋಗ ಆಗುತ್ತೆ ಅನ್ನೋದು ಅಭಿಪ್ರಾಯ ಮೇಡಮ್. ಅದೇ ಹೇಳಿದೆ, ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನ ಆಲ್ರೆಡಿ ನಾವು ಮಾಡ್ತಾ ಇದೀವಿ. ಪಕ್ಕದಲ್ಲೇ ಒಂದು ಕಸಕ್ಕೆ ಗುಂಡಿಗಳನ್ನ ಮಾಡಿ ಮಾಡ್ತಾ ಇದ್ರು ರೈತರು. ಆದ್ರೆ ಹೊರಗಡೆಯಿಂದ ಬರೋ ವಲಸಿಗರು ಹೆಚ್ಚಾಗ್ತಾ ಇದಾರೆ ನಮ್ಮಲ್ಲಿ. ಸೊ ಅವರಿಂದಾಗಿ ಬಡಾವಣೆಗಳು ಕಂಪ್ಲೀಟ್ ಆದ ಕಸದ ರಾಶಿನೇ ಈಗ ಹೆಚ್ಚು ಸಮಸ್ಯೆ ಆಗ್ತಾ ಇದೆ. ಈಗ ಖಾಸಗಿ ಬಡಾವಣೆಗಳಲ್ಲಿ ಈಗಾಗಲೇ ನಾವು ಕಸವನ್ನ ಹೊರಗಡೆ ಕಳಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದೀವಿ. ಆದ್ರೆ ಈಗ ಗ್ರಾಮ ಠಾಣಾ ವ್ಯಾಪ್ತಿನಲ್ಲೂ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಉಸಿರು ಹಸಿರು ನಿಮ್ಗೆ ಅದು ಪಿಕ್ಚರ್ ತೋರಿಸ್ತಾ ಇರೋಂಗೆ ಅವರಿಂದ ಕರೆಸಿ ಮನೆ ಮಟ್ಟದಲ್ಲಿಯೇ ಕಸ ವಿಂಗಡಣೆನ ಸರಳವಾಗಿ ಒಂದು ನಾವೇನು ಡಬ್ಬಗಳನ್ನ ಇಡ್ತೀವಿ ಅದರಲ್ಲೇ ಸರಳವಾಗಿ ಹೇಗೆ ವಿಂಗಡಣೆ ಮಾಡಬಹುದು ಅಂತ ಹೇಳಿ ಪ್ರತಿ ಬಡಾವಣೆಗೂ ಕೂಡ ತೋರಿಸ್ತಾ ಇದೀವಿ. ಪ್ರತಿ ಬಡಾವಣೆಗೆ ಕೂಡ ಅದು ಮಹಿಳೆಯರಿಗೆ ಸರಳವಾಗಿ ಅರ್ಥ ಆಗ್ಲಿ ಅಂತ ಮಾಡಿದೀವಿ. ಆ ಬ್ರಿಕ್ ಇಲ್ಲ ಅಂದ್ರೂ ಕೂಡ ನಾವು ಸಗಣಿ ನೀರನ್ನ ಮೇಲೆ ಹಾಕೋದ್ರ ಮೂಲಕ ಗೊಬ್ಬರವನ್ನ ಮಾಡ್ಕೋಬಹುದು. ಬಹಳ ಸರಳವಾಗಿದೆ ಆ ವಿಧಾನ. ಹೌದು, ಹಾಗೆ ಸಗಣಿ ನೀರನ್ನ ಬಳಸೋದ್ರಿಂದ ಯಾವುದೇ ರೀತಿಯ ಒಂದು ಸಾಂಕ್ರಾಮಿಕ ರೋಗಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ಕರೆ ತಗೊಳ್ಳೋಣ. ನಮಸ್ಕಾರ, ಯಾರು ಮಾತಾಡ್ತಿರೋದು? ವಿನಾಯಕ್ ಅವರು ಹಂಪಸಾಗರದಿಂದ ಕರೆ ಮಾಡಿದ್ದಾರೆ. ವಿನಾಯಕ್ ಅವರೇ ನಮಸ್ಕಾರ ನಿಮಗೆ. ನಮಸ್ತೆ ಮೇಡಮ್. ತುಂಬಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮೇಡಮ್. ಇದು ಎಲ್ಲಾ ಒಂದು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂತ ಎಲ್ಲರಿಗೂ ತುಂಬಾ ಅನುಕೂಲ ಆಗ್ತದೆ. ಇಂತ ಕಾರ್ಯಕ್ರಮಗಳು ನಡೀತಾ ಇದ್ರೆ ತುಂಬಾ ಉತ್ತಮ ಐತಿ ಮೇಡಮ್. ಅದೇ ರೀತಿಯಾಗಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಿಸ್ಬೇಕು ಮೇಡಮ್ ಅಲ್ಲಿ. ಯಾಕಂದ್ರೆ ಈಗ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ರಂಗಮಂದಿರ ಅಂತಲ್ಲಿ ಅಂತ ಇವನ್ನ ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಿಸಿದ್ರ ಅಲ್ಲಿ ಒಂದು ಹೊರಗಡೆ ಬೇಕಾದಲ್ಲಿ ಗಲೀಜ್ ಮಾಡೋ ಅಂತ ತೊಂದರೆಯನ್ನ ನೀಗಿಸ್ಬೋದು ಮೇಡಮ್. ನಿಜ, ವಿನಾಯಕ್ ಅವರು ಹೇಳಿದ ಹಾಗೆ ಶೌಚಾಲಯಗಳ ನಿರ್ಮಾಣದ ಜೊತೆಗೆ ನಾವು ಜವಾಬ್ದಾರಿಯುತ ಪ್ರಜೆಗಳಾಗಿರುವಂತಹ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸಿದ್ರೆ ನಿಜವಾಗ್ಲೂ ಅವಾಗ ನಾವು ಒಂದು ಶುಚಿತ್ವವಾಗಿರುವಂತಹ ಸಮಾಜವನ್ನ ನಾವು ನಿರ್ಮಾಣ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಬಹುಶಃ ಈ ಕಾರ್ಯಕ್ರಮ ನೋಡ್ತಿರುವಂತಹ ಎಲ್ಲ ಜವಾಬ್ದಾರಿಯುತ ಪ್ರಜೆಗಳು ಯಾರು ಕಾರ್ಯಕ್ರಮವನ್ನ ಶೌಚಾಲಯವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಅನೇಕ ಯೋಜನೆಗಳು ಕಾರ್ಯಕ್ರಮಗಳನ್ನ ತರ್ತಾ ಇದ್ದಾರೆ, ನಾವು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಮೇಡಮ್. ವಿನಾಯಕ್ ಅವರು ಕೂಡ ನಿಮಗೆ ಶುಭಕಾಮನೆಗಳನ್ನು ತಿಳಿಸಿದ್ದಾರೆ. ಎಲ್ಲರೂ ಕೂಡ ಯಾಕೆ ಅಂತ ಹೇಳಿದ್ರೆ ಶುಚಿತ್ವ ತನ್ಮೂಲಕ ನಮ್ಮ ಆರೋಗ್ಯ ಅಭಿವೃದ್ಧಿ, ಈ ಮೂಲಕ ನಮ್ಮ ಸಮಾಜದ ಸುಧಾರಣೆಗೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ವಿನಾಯಕ್ ಅವರೇ.
ಈಗ ಆಗ್ಲೇ ಕೂಡ ಸಿದ್ದಲಿಂಗಪ್ಪ ಅವರು ಹೇಳಿದ್ರು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವರಿಗೆ ಮೂಲ ಸೌಕರ್ಯಗಳ ಕೊರತೆ ಇರುತ್ತೆ. ಈ ಸ್ಥಳದ ಅಭಾವ ಇರುವಂತವ್ರಿಗೆ ನಾವು ಖಂಡಿತ ಸಮುದಾಯ ಶೌಚಾಲಯ ಇರಬಹುದು, ಸಮೂಹ ಶೌಚಾಲಯಗಳನ್ನ ಈಗಾಗಲೇ ಕಟ್ಸಿದ್ದೀವಿ. ಉದಾಹರಣೆ ನಮ್ಮ ಕಡಬಗೆರೆ ಗ್ರಾಮದಲ್ಲಿ ಕೆಲವೊಂದು 4-5 ಮನೆಗಳಿಗೆ ಅವ್ರಿಗೆ ಸ್ಥಳದ ಅಭಾವ ಎಷ್ಟಿತ್ತಂದ್ರೆ ಒಂದು ಸಣ್ಣ ಒಂದು ಬೇಸಿನ ಹೇಳಲಿ ಕೂಡ ಜಾಗ ಇರಲಿಲ್ಲ. ಅವ್ರಿಗೆ ಈಗಾಗಲೇ ಕಡಬಗೆರೆ ಗ್ರಾಮದಲ್ಲಿ ಸಮುದಾಯ ಶೌಚಾಲಯವನ್ನ ನಿರ್ಮಿಸಿಕೊಟ್ಟಿದ್ದೇವೆ. ಮತ್ತೆ ಬಿಕೆ ನಗರ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಬೇರೆ ಕಡೆ ಇರುವಂತಹ ಒಂದು ಸಮೂಹವನ್ನೇ ಒಂದು 250 ಮನೆಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ. ಅವರಿಗೆ ಸಮೂಹ ಶೌಚಾಲಯಗಳನ್ನ ನಿರ್ಮಿಸಿಕೊಟ್ಟಿದೆ. ಒಟ್ಟು 20 ಸಮೂಹ ಶೌಚಾಲಯಗಳು ಅವರಿಗಿದೆ. ಬಹಳ ಸಂತೋಷ ಮೇಡಮ್. ಈ ನಿಟ್ಟಿನಲ್ಲಿ ಒಂದು ಮಾದರಿ ಗ್ರಾಮವಾಗಿ ಬೆಳೀತಾ ಇದೆ ಕಡಬಗೆರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮವನ್ನ ನೋಡ್ತಿರುವಂತಹ ಎಲ್ರಿಗೂ ಕೂಡ ಮಾದರಿಯಾಗಿದ್ದೀರಿ. ಧನ್ಯವಾದಗಳು. ಧನ್ಯವಾದ.